ಮುಕ್ಚಿಬಿ ಬರುವಂತಹ ಲೋಕಲ್ ದಂಗಲ್ ಕಾರ್ಯಕ್ರಮದಲ್ಲಿ ಪ್ರಸಾರವಾದಂತಹ ಸರ್ಕಾರಿ ಶಾಲೆಗೆ ಆಪತ್ತು ಎಂಬ ಶೀರ್ಷಿಕೆಯಡಿ ಒಂದು ಕಾರ್ಯಕ್ರಮ ಪ್ರಸಾರ ಆಗಿತ್ತು. ಅದು ನೀವೆಲ್ಲರೂ ಕೂಡ ನೋಡಿದ್ರೆ ಅದೇ ವಿಚಾರವಾಗಿ ಈ ವಿಚಾರವನ್ನ ಗಮನಿಸಿದಂತಹ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇವಾಗ ಏನೋ ಒಂದು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಹಾಗಾದ್ರೆ ಏನ್ ಮಾಡಲಿಕ್ಕೆ ಮುಂದಾಗಿದ್ದಾರೆ, ನಾವು ಪ್ರಸಾರ ಮಾಡಿದಂತಹ ಸುದ್ದಿ ಯಾವುದು, ಹಾಗಾದ್ರೆ ಇವಾಗ ಏನ್ ಬದಲಾವಣೆ ಮಾಡಲಿಕ್ಕೆ ಮುಂದಾಗಿದ್ದಾರೆ, ಇದ್ರ ಮೇಲೆ ಯಾರೆಲ್ಲ ಕಣ್ಣು ಹಾಕಿದ್ರು, ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ ನೋಡ್ಕೊಂಬನಿ. ಗಂಟೆಗಳಲ್ಲಿ ಬಿಗ್ ಇಂಪ್ಯಾಕ್ಟ್ ಆಗಿರುವಂತದ್ದು ಇದು ನಿಮ್ಮ ಅಮೋಕ್ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್. ಇದು ಲೋಕಲ್ ದಂಗಲ್ ಕಾರ್ಯಕ್ರಮದಲ್ಲಿ ಪ್ರಸಾರವಾದ ವರದಿಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಸರ್ಕಾರಿ ಶಾಲೆಗೆ ಆಪತ್ತು ಎಂಬ ಶೀರ್ಷಿಕೆಯಡಿ ಸುದ್ದಿಯನ್ನ ಬಿತ್ತರ ಮಾಡಲಾಗಿತ್ತು. ಇನ್ನು ಕೊರಟಗೆರೆ ಸರ್ಕಾರಿ ಶಾಲೆ ಖಾಸಗಿ ವ್ಯಕ್ತಿಗೆ ಮಾರಾಟವಾಗ್ತಿದೆ ಅಂತ ಒಂದು ಮಾಹಿತಿಯ ಮೇರೆಗೆ ವರದಿಯನ್ನ ಬಿತ್ತರ ಮಾಡಲಾಗಿತ್ತು. ಇನ್ನು ಸರ್ಕಾರಿ ಶಾಲೆಯ ಉಳಿವಿಗಾಗಿ ಸಿದ್ದಲಿಂಗೇಗೌಡರನ್ನ ಸಂಪರ್ಕ ಮಾಡಿತ್ತು ಅಮೋಕ್ ಟಿವಿ. ಸೊ ಹಾಗಾಗಿ ಅಮೋಕ್ ಟಿವಿ ವರದಿ ಆಧಾರದ ಮೇಲೆ ಅಧಿಕಾರಿಗಳಿಗೆ ಪತ್ರವನ್ನ ಸಿದ್ದಲಿಂಗೇಗೌಡರು ಬರೆದಿದ್ದಾರೆ. ಇನ್ನು ಸಿದ್ದಲಿಂಗೇಗೌಡ ವಿಶ್ವ ಮಾನವ ಹಕ್ಕುಗಳ ಹೋರಾಟ ಕೇಂದ್ರದ ಸಂಸ್ಥಾಪಕರು. ಇನ್ನು ಈ ಸುದ್ದಿ ಪ್ರಸಾರವಾದ ಕೆಲವೇ ಗಂಟೆಗಳಲ್ಲಿ ಸ್ಪಂದಿಸಿದ ಚೀಫ್ ಆಫೀಸರ್ ಹಾಗೂ ಅಲ್ಲಿನ ತಹಶೀಲ್ದಾರ್ ಯಾರಿದ್ದಾರೆ ಇವರು ಸ್ಪಂದಿಸ್ತಾರೆ, ರಿಯಾಕ್ಟ್ ಮಾಡಿದ್ದಾರೆ, ಇದರ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ತೇವೆ ಅಂತ ಭರವಸೆಯನ್ನ ಅಧಿಕಾರಿಗಳು ನೀಡಿದ್ದಾರೆ. ನೋಡಿ, ಸುಮ್ಮನೆ ಕಣ್ಮುಚ್ಚಿ ಕುಳಿತಿದ್ರೆ ಎಷ್ಟೋ ಸರ್ಕಾರಿ ಜಾಗಗಳು ಹಂಗೆ 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 ಕಣ್ಮುಂದೆ ಮಾಯ ಆಗ್ಬಿಟ್ಟಿರುತ್ತೆ, ಗೊತ್ತೇ ಆಗೋದಿಲ್ಲ. ಇಲ್ಲಿರುವಂತಹ ಒಂದು ಸರ್ಕಾರಿ ಶಾಲೆಯ ಜಾಗ ಏನಿತ್ತು, ಇದು ಅದೇ ರೀತಿಯಾಗಿ ಆಗಲೇ ನುಂಗ್ಕೊಳ್ಳಿಕ್ಕೆ, ನುಂಗಿ ನೀರು ಕುಡಲಿಕ್ಕೆ ರೆಡಿ ಇತ್ತು. ಅದನ್ನ ಆ ಒಂದು ಮಾಹಿತಿಯ ಮೇರೆಗೆ ನಾವು ಸುದ್ದಿಯನ್ನ ಬಿತ್ತರ ಮಾಡ್ತೀವಿ. ಇದಾದ ನಂತರ ಅಲ್ಲಿನ ಅಧಿಕಾರಿಗಳಿಗೆ ಜ್ಞಾನೋದಯ ಆಗ್ಬಿಡುತ್ತೆ. ಎಸ್, ಹೌದು, ಇದು ಈ ರೀತಿ ಮಾಡ್ಲಿಕ್ಕೆ ಆಗೋದಲ್ಲ ಪಾಪ, ಅಲ್ಲಿವರೆಗೂ ಗೊತ್ತಿರಲ್ಲ ಅವ್ರಿಗೆ, ಅಲ್ಲಿವರೆಗೂ ಗೊತ್ತಿರಲಿಲ್ಲ ಅವ್ರಿಗೆ. ಅದಾದ್ಮೇಲೆ ಅವ್ರಿಗೆ ಜ್ಞಾನೋದಯ ಆಯಿತು. ಆ ನಂತರ ಹೋಗಿ ಇದಕ್ಕೆ ನಾವು ಕೂಡಲೇ ಕ್ರಮ ಕೈಗೊಳ್ತೀವಿ ಭರವಸೆ ಕೊಟ್ಟಿದ್ದಾರೆ ಅಷ್ಟೇ. ಇನ್ನ ಅದು ಕ್ರಮ ಕೈಗೊಳ್ತಾರ ಏನೋ ಗೊತ್ತಿಲ್ಲ, ಅದನ್ನು ಕಾದ್ ನೋಡ್ಬೇಕು ನಾವು. ಬಟ್ ಭರವಸೆ ಅಂತೂ ಕೊಟ್ಟಿದ್ದಾರೆ, ನೋಡ ನಾವು ಕ್ರಮ ಕೈಗೊಳ್ತೀವಿ ಅಂತ. ಯಾವಾಗ ಕೈಗೊಳ್ತಾರೆ, ಏನು ಕೈಗೊಳ್ತಾರೆ ನೋಡಬೇಕಾಗುತ್ತೆ. ಯಾಕೆಂದ್ರೆ ಸರ್ಕಾರಿ ಶಾಲೆ ಅದು, ಸೊ ಅದು ಹಾಗಾಗಿ ಅದನ್ನ ನಿಧಾನಕ್ಕೆ ಇವರು ನುಂಗ್ಕೊಳ್ಳಿಕ್ಕೆ ಅಥವಾ ಮಾರಾಟ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಂಡಿರ್ತಾರೆ. ಇನ್ನೇನಕ್ಕೆ ಸರ್ಕಾರಿ ಜಾಗಲ್ಲ ಬಿಡ್ರಿ, ಯಾರು ಬರ್ತಾರೆ ಸರ್ಕಾರಿ ಶಾಲೆಗೆಲ್ಲ, ನಮ್ಮ ನಮ್ಮ ಮಕ್ಕಳನ್ನ ಒಳ್ಳೊಳ್ಳೆ ಶಾಲೆಗೆ ಸೇರಿಸಿರ್ತೀವಿ, ಅಥವಾ ನಮ್ಮ ಸ್ನೇಹಿತರದೇ ಒಂದು ಶಾಲೆ ಇದೆ ಅಲ್ಲೇ ಹೋಗ್ಲಿ ಬಿಡಿ, ಏನಿಲ್ಲ, ಅವತ್ತು ವರ್ಷಕ್ಕೊಂದು ಲಕ್ಷ 2 ಲಕ್ಷ ಅಷ್ಟೇ ಫೀಸು, ಸರ್ಕಾರಿ ಶಾಲೆ ಏನಿದೆ. ಇಂಥ ಅಸಡ್ಡೆ ಮಾಡುವಂಥ ಎಷ್ಟು ಅಧಿಕಾರಿಗಳಿದ್ದಾರೆ. ಇದು ಲೋಕಲ್ ದಂಗಲ್ ಕಾರ್ಯಕ್ರಮದಲ್ಲಿ ಪ್ರಸಾರವಾದಂತಹ ವರದಿಯ ಒಂದು ನೋಟ, ನೀವು ಗಮನಿಸ್ತಾ ಇದ್ದೀರಾ, ದಾಖಲೆ ಸಮೇತ ನಾವು ಪ್ರಸಾರ ಮಾಡಿದ್ವಿ. ಇನ್ನೊಂದು ಗಮನಿಸಬೇಕು ಅಂತಂದರೆ, ಶಿಕ್ಷಣ ಸಚಿವರು ಯಾರಿದ್ದಾರೆ, ಅವರ ತವರು ಜಿಲ್ಲೆ ಇದು. ಹುಡುಕ್ತಾ ಹೋದರೆ ಸಾಕಷ್ಟು ಸಿಗ್ತವೆ ಈ ಥರದವು. ಅದನ್ನೇ ಗಮನಿಸಿಲ್ಲ ಅಂತಂದಾಗ, ಇಂತಹ ಸಮಸ್ಯೆಗಳನ್ನ ಸರಿ ಮಾಡಲಿಲ್ಲ ಅಂದಾಗ ಹೇಗೆ ಸಾಧ್ಯ ಆಗುತ್ತೆ? ಸರ್ಕಾರಿ ಶಾಲೆಗಳ ಕಡೆ ಮೊದಲೇ ಮುಖ ಮಾಡಲ್ಲ, ವಿದ್ಯಾರ್ಥಿಗಳು ಬರಲ್ಲ ಅನ್ನೋ ಆರೋಪಗಳು ಇರುತ್ತೆ. ಇವತ್ತಿನ ಹಳ್ಳಿಗಳಲ್ಲೂ ಕೂಡ ಅಲ್ಲೆಲ್ಲೋ ಒಬ್ಬರು ಕಾನ್ವೆಂಟ್ ಮಾಡ್ಕೊಂಡಿರ್ತಾರೆ, ಯಾವುದೋ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡ್ಕೊಂಡಿರ್ತಾರೆ, ಅಲ್ಲಿ ಕರ್ಕೊಂಡೋಗ್ಬಿಡ್ತಾರೆ. ಯಾಕೆ ಬದಲಾವಣೆ ಆ ರೀತಿ ಆಗ್ತಾ ಇದೆ, ಕೊಡಿ ನಮ್ಮಲ್ಲೂ ಅದೇ ಫೆಸಿಲಿಟೀಸ್ನ, ಯಾಕೆ ವಾಪಸ್ ಬರಲ್ಲ? ಸರ್ವ ಶಿಕ್ಷಣ ಅಭಿಯಾನದಡಿ ಒಂದಷ್ಟು ಯೋಜನೆಗಳ ಒಂದಷ್ಟು ಕಾರ್ಯಗಳನ್ನ ಮಾಡ್ತೀರಾ, ಒಂದಷ್ಟು ಚಟುವಟಿಕೆಗಳನ್ನ ಮಾಡ್ತೀರಾ, ಪ್ರೋಗ್ರಾಮ್ಸ್ನ ಮಾಡ್ತೀರಾ? ಬರೀ ಬಿಲ್ಲಿಂಗ್ಗೋಸ್ಕರ ಯಾವ ಕಾರ್ಯಕ್ರಮಗಳನ್ನ ಮಾಡಬೇಡಿ ಅಷ್ಟೇ, ಬರೀ ಬಿಲ್ಲಿಂಗ್ಗೋಸ್ಕರ ಯಾವುದೇ ಯೋಜನೆಗಳನ್ನು ತರಬೇಡಿ, ತಂದರೆ ಉಪಯೋಗ ಆಗುವಂತಹ ಯೋಜನೆಗಳನ್ನು ತಗೊಂಬನ್ನಿ. ಜೊತೆಗೆ ಯಾವ್ಯಾವ
ಈ ಶಿಥಿಲಾವಸ್ಥೆಯಲ್ಲಿ ಇರುವಂತಹ ಕಟ್ಟಡಗಳಾಗಿರ್ಬೋದು ಅಥವಾ ಮುಚ್ಚಿ ಹೋಗುವಂತಹ ಒಂದು ಶಾಲೆಗಳ ಹಂತಕ್ಕೆ ತಲುಪಿರ್ತಾವಲ್ಲ, ವಿದ್ಯಾರ್ಥಿಗಳೇ ಬರದೇ ಇರುವಂಥವು, ಅಲ್ಲಿ ತರಿಸಿ ಏನಾದರೂ ಮಾಡಿ ಒಂದು ವ್ಯವಸ್ಥೆ ಮಾಡಿಕೊಡಿ, ಉತ್ತಮವಾದ ಶಿಕ್ಷಣವನ್ನು ಕೊಡಿ. ಇವತ್ತು ಎಲ್ಲ ಬದಲಾಗಿದೆ, ಎಲ್ಲನೂ ಬದಲಾಗಿದೆ. ಇವತ್ತು ಎಲ್ಲ ಫೆಸಿಲಿಟೀಸ್ಗಳು ಒಂದು ಯಾವುದೋ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ಗಳಿಗೆ ಸಿಗುತ್ತೆ ಅಂತಂದಾಗ ನಾವೇನು ಕೊಡಲಿಕ್ಕಾಗಲ್ಲ. ನಾವು ಕಟ್ತಿರೋ ಟ್ಯಾಕ್ಸ್ ಹಣದಲ್ಲಿ ನೀವ್ಯಾಕೆ ಸರ್ಕಾರಿ ಶಾಲೆಗಳನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಇವೆಲ್ಲವೂ ಆಗ್ತವೆ. ಅದೇ ರೀತಿಯಾಗಿ ಇಲ್ಲೊಂದು ಸರ್ಕಾರಿ ಶಾಲೆ ಜಾಗ ಏನಿತ್ತು, ಇದನ್ನು ಒಬ್ಬ ವ್ಯಕ್ತಿಗೆ ಮಾರಾಟ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಮೇರೆಗೆ ನಾವು ವರದಿಯನ್ನು ಮಾಡಿದಾಗ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದ್ರ ಬಗ್ಗೆ ನಾವೇನೋ ಕ್ರಮ ಕೈಗೊಳ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ನೋಡೋಣ ಏನೆಲ್ಲ ಕ್ರಮ ಕೈಗೊಳ್ತಾರೆ, ಕಾದು ನೋಡೋಣ. ಇನ್ನು ಸ್ವತಃ ಮಾತನಾಡಲಿಕ್ಕೆ ಸಿದ್ದಲಿಂಗೇಗೌಡರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ವಿಶ್ವ ಮಾನವ ಹಕ್ಕುಗಳ ಹೋರಾಟ ಕೇಂದ್ರದ ಸಂಸ್ಥಾಪಕರು. ಸರ್ ನಮಸ್ಕಾರ. ನಮಸ್ಕಾರ. ಸೊ ಓಕೆ, ನಿಮಗೆ ಈ ಈ ವಿಷಯ ಯಾವಾಗ ತಿಳಿಯುತ್ತೆ ಸರ್? ಹಾಗಾದ್ರೆ ಸರ್, ಇದು ನಮ್ಗೆ ನಿನ್ನೆ ನಮ್ಮ ಅಮೋಘ ಟಿವಿನಲ್ಲಿ ಪ್ರಸಾರ ಆಯ್ತಲ್ಲ, ಅಮೋಘ ಟಿವಿನಲ್ಲಿ ತರ್ತಿಗೆರೆ ಸರ್ಕಾರಿ ಶಾಲೆ ಆಸ್ತಿಯ ಪರಭಾರೆ ಆಗ್ತಕ್ಕಂತ ಅಂಶದ ಬಗ್ಗೆ ಒಂದು ವಿಷಯ ಪ್ರಸ್ತಾಪ ಆದಾಗ ನಾನು ನಿನ್ನೆ ರಾತ್ರಿನೇ ಹೈಕೋರ್ಟ್ ಮತ್ತೆ ಸಂಬಂಧಪಟ್ಟಂತ ಸರ್ಕಾರ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಇಲಾಖೆ ಎಲ್ಲರಿಗೂ ಕೂಡ ನಾನು ರಾತ್ರಿನೇ ಒಂದು ಪತ್ರ ಬರೆದು ಮತ್ತು ಮೆಸೇಜ್ ವಾಟ್ಸಪ್ ಮೂಲಕ ಅವ್ರಿಗೆ ಮನವಿ ಮಾಡಿಕೊಟ್ಟಿದ್ದೀನಿ ಸರ್. ಸೊ ನಂತರ ಬೆಳಿಗ್ಗೆ ನನಗೆ ಚೀಫ್ ಆಫೀಸರ್ ಪಟ್ಟಣ ಪಂಚಾಯತಿನವರು ಬೆಳಿಗ್ಗೆ ನನಗೆ ಫೋನ್ ಮಾಡಿ ಮಾತಾಡಿದ್ರು, ಸರ್ ನಾವು ಯಾವುದೇ ಆಸ್ತಿನ ಪರಭಾರೆ ಅಂದ್ರೆ ನಾವು ಏನು ಮಾರಾಟ ಮಾಡ್ಲಿಕ್ಕೆ ನಮ್ಮಲ್ಲಿ ಯಾರಲ್ಲೂ ಮನಸ್ಸು ಇದಿಲ್ಲ, ಅದು ದಾಖಲನ್ನೆಲ್ಲ ನಾವು ಪರಿಶೀಲಿಸ್ತಾ ಇದ್ದೀವಿ. ಆದ್ರೂ ಕೂಡ ಸರ್ಕಾರಿ ಶಾಲೆ ಉಳಿಸ್ಲಿಕ್ಕೆ ನಿಮ್ ಪತ್ರಗಳನ್ನೆಲ್ಲ ಗಮನಿಸ್ಕೊಂಡು ಇವತ್ತು ನಾವು ಮೀಟಿಂಗ್ ಇದೆ, ಇವತ್ತು ಏನು ಪಟ್ಟಣ ಪಂಚಾಯತಿನಲ್ಲಿ ಕಲಾಪ ಇದೆ, ಕಲಾಪದಲ್ಲಿ ನೀವು ಏನ್ ಅಮೋಘ ಟಿವಿ ದೃಶ್ಯ ಮಾಧ್ಯಮ ವರದಿಯನ್ನು ಅನುಸರಿಸಿ ನೀವೇನ್ ಪತ್ರ ಬರ್ದಿದ್ದೀರಾ ನಾವು ಅದ್ರ ಮೇಲೆ ಅದನ್ನ ನಾವು ಸಭೆಯ ಮುಂದೆ ಮಂಡಿಸ್ತೀವಿ ಅಂತ ಒಂದು ಮೆಸೇಜ್ ಕೂಡ ಮಾಡಿದ್ದಾರೆ. ಮತ್ತೆ ಅವರು ನಮ್ಗೆ ಫೋನ್ ನಲ್ಲಿ ಒಂದು 20 ನಿಮಿಷ ಕೂಡ ಮೇಡಮ್ ನವ್ರು ಮಾತಾಡಿದ್ದಾರೆ. ಇವಾಗ ಯಾರಿಗೆ ಇದನ್ನ ಮಾರ್ಲಿಕ್ಕೆ ಹೊರಟಿದ್ರು, ಯಾರು ಮಾರ್ಲಿಕ್ಕೆ ರೆಡಿ ಇದ್ರು? ಇಂದ್ರೆ ಮಾರಾಟ ಅನ್ನೋದ್ರ ಬಗ್ಗೆ ಅಂದ್ರೆ ಪರಭಾರೆ ಆಸ್ತಿಗಳು ಬೇರೆ ಯಾರೋ ದಾನ ಹಾಕಿಕೊಟ್ಟಿರ್ತಕ್ಕಂಥದ್ದು ನಂಜಮ್ಮ ಶ್ರೀಕಂಠನ್ ಅನ್ನವರು ಸರ್ಕಾರಿ ಶಾಲೆಗೆ ದಾನ ನೀಡಿದ್ರ ಬಗ್ಗೆ ಖಾತೆ ನಂಬರ್ 324/276, ಇದು ಸುಮಾರು 76 ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂತ ಪ್ರಾಪರ್ಟಿ ಇದು. ಅಲ್ಲಿ ಸರ್ಕಾರಿ ಶಾಲೆ ಹೆಸರಿಗೆ ಅದು ಖಾತೆನೂ ಇದೆ. ಇಷ್ಟಿದ್ರು ಕೂಡ ಅದರಿಗೆ ಬೇರೆಯವ್ರಿಗೆ ಮೂರನೇ ಪಾರ್ಟಿನವ್ರಿಗೆ ಅದು ಒಂಥರ ಭೂಮಾಫಿಯಾ ತರ ಅದು ಪರಭಾರೆ ಆಗ್ತಕ್ಕಂತದ್ರ ಬಗ್ಗೆ ಚರ್ಚೆಗಳು ಬಹಳ ಆಗ್ತಾ ಇರೋದ್ರಿಂದ ಸೊ ಇದು ಮಾಡ್ಕೂಡ್ದು ಯಾವುದೇ ಕಾರಣದಿಂದನೂ ಸರ್ಕಾರಿ ಶಾಲೆನ ಸರ್ಕಾರಿ ಶಾಲೆ ಹೆಸರಿನಲ್ಲಿ ಅದು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾನು ಪತ್ರ ಬರೆದಿದ್ದೆ ರಾತ್ರಿ ಸುಮಾರು 10 ಗಂಟೆ. ಈಗ ಯಾರಾದ್ರೂ ಮಾರ್ಲಿಕ್ಕೆ ಮುಂದೆ ಹೋಗಿದ್ರ ಹೇಗೆ ಅಂತ? ಇಲ್ಲ, ಮಾರಕ್ಕೆ ಮುಂದುವರಿಕೆ ಅಂತಂದ್ರೆ ಖಾತೆ ಮಾಡಿಸ್ಕೊಳ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದು ಅಂಶಗಳು ನಮ್ಮ ಏನು ಅಮೋಘ ದೃಶ್ಯ ಮಾಧ್ಯಮದಲ್ಲಿ ಬಂದಂತದ್ದು ಸರ್. ಓಕೆ, ಎಸ್, ಧನ್ಯವಾದ ಮಾತಾಡಿದಕ್ಕಾಗಿ ಸಿದ್ದಲಿಂಗೇಗೌಡರೆ. ಥ್ಯಾಂಕ್ ಯು. ಮತ್ತೆ ಮತ್ತೆ ಹಲೋ 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 ಎಸ್, ಅಂದ್ರೆ ಇವ್ರು ಹೇಳಿರೋ ಪ್ರಕಾರ ನಾವು ಅಂದ್ರೆ ಯಾರು ಮಾರ್ಲಿಕ್ಕೆ ಮುಂದಾಗಿರಲ್ಲ, ಬಟ್ ಇದು ಮಾರೋ ಪ್ರಯತ್ನಗಳೆಲ್ಲವೂ ನಡೀತಾ ಇದ್ವು. ಬಿಕಾಸ್ ಇದೊಂದು ಕಮರ್ಷಿಯಲ್ ಜಾಗ ಆಗಿರೋದ್ರಿಂದ ಬೇರೆಯವರು ಎಸ್ ಅವ್ರು ಹೇಳಿದ ಮಾತೇನಂತಂದ್ರೆ ತಹಶೀಲ್ದಾರ್ ಅವರು ಕೂಡ ಒಂದು ಭರವಸೆ ಕೊಟ್ಟಿದ್ದಾರೆ, ಜೊತೆಗೆ ಇವತ್ತು ನಡೆಯುವಂತಹ ಸಭೆಯಲ್ಲಿ ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಏನು ಅಮೋಘ ನಮ್ಮ ವಾಹಿನಿಯಲ್ಲಿ ಪ್ರಸಾರವಾಯಿತು, ಈ ವಿಚಾರವನ್ನು ಇಟ್ಕೊಂಡು ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ, ಅಲ್ಲಿ ಸರಿಯಾದ ರೀತಿ ಕ್ರಮ ಕೈಗೊಳ್ತೀವಿ ಅಂತ ಸಿದ್ದಲಿಂಗೇಗೌಡರು ಸ್ವತಃ ಹೇಳಿದ್ರು. ನೋಡಬೇಕು, ಅಧಿಕಾರಿಗಳು ಭರವಸೆ ಕೊಟ್ಟಿದ್ದಾರೆ, ಜೊತೆಗೆ ಇವತ್ತು ನಡೆಯುವಂತಹ ಸಭೆ ಏನಿದೆ ಸಭೆಯಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ನಾವು ಇದ್ರ ಬಗ್ಗೆ ಏನೆಲ್ಲ ಸೂಕ್ತ ಕ್ರಮಗಳನ್ನ ಕೈಗೊಳ್ಬೇಕು, ಜೊತೆಗೆ ಇದನ್ನು ಡೆವಲಪ್ ಮಾಡಲಿಕ್ಕೆ ಏನೋ ಕ್ರಮಗಳನ್ನ ಕೈಗೊಳ್ಬೇಕು, ಕಾದು ನೋಡ್ತೀವಿ ಅಂತ ಹೇಳಿದ್ದಾರೆ.